ಒಂದೊಂದು ಕೋಟಿಯ ರೂಪಾಯಿಗೆ
ಒಂದು 10,000 crore ಲಕ್ಷ 10 ಲಕ್ಷ ರೂಪಾಯಿ ಲೆಕ್ಕದಲ್ಲಿ 10 ಜನರಿಗೆ 1 crore ಅನುದಾನವನ್ನು 1 ತಿಂಗಳಲ್ಲಿ ಈಗಿನ ಸರ್ಕಾರ ಕೊಟ್ಟಿದೆ. ಇದು ಯಾರ ದೌರ್ಬಲ್ಯ ಹೇಳಿ ನೋಡೋಣ? ನಮ್ಮ ಬಿಜೆಪಿ ದೌರ್ಬಲ್ಯ ಅಲ್ವಾ ಇದು? 1 ತಿಂಗಳಲ್ಲಿ ಕೊಡ್ಬೇಕಾಗುತ್ತೆ 5,000 crore. ನಮ್ದೇ ಸರ್ಕಾರ ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮ್ದೇ ಸರ್ಕಾರ, ನಮ್ಮಲ್ಲಿ ಉಸ್ತುವಾರಿಯನ್ನು ಇಟ್ಟಿದ್ರು, ಎಲ್ಲ ಶಾಸಕರು ನಮ್ದೇ ಇದ್ರು ಕೂಡ 5,000 crore ಲಾಸ್ ಆದ್ರವನ್ನು ಮಾಡುವಂತೆ ಮೀನುಗಾರರಿಗೆ ಒಂದು ಬಿಡಿ ಕಾಸು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಮನೆಗೆ ಒಂದು 5,000 ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಗೆ ಯಾಕೆ ಮೀನುಗಾರ ನಿಮ್ ಜೊತೆ ಇರ್ತಾರೆ ಹೇಳಿ? ಸೀಮೆಎಣ್ಣೆಯ ಸಮಸ್ಯೆನ ನಿಮಗೆ ಬಗೆಹರಿಸಲಿಕ್ಕೆ ಆಯ್ತಾ? ಇಷ್ಟೊಂದು ಬಂದರಿಗೆ 1,000 crore ಅನುದಾನ ತೆಗೆದುಕೊಂಡು ಬಂದಿದ್ದೀರಲ್ಲ ನೀವು, ಯಾವುದಾದ್ರೂ ಸಂಪೂರ್ಣವಾಗಿ ಮುಗಿದಿದೆಯಾ? ಹಿಂದೆ ಸ್ಥಳೀಯಕ್ಕೆ ಏನು ಲಾಭ ಇಲ್ಲ. ಸಾಗರಮಾಲ ಯೋಜನೆ ಅಲ್ಲಿಂದ ಮಲ್ಪೇರಿ ಮಲೀನಾ ಯೋಜನೆ, ಮಲ್ಪೇರಿ ಕ್ಯಾನ್ಸಲ್ ಆದಂತ ಮಲೀನಾ ಯೋಜನೆಯನ್ನ ಇಲ್ಲಿಗೆ ತೆಗೆದುಕೊಂಡು ಬಂದರು, ಮಲ್ಪೇರಿ ಕ್ಯಾನ್ಸಲ್ ಆದಂತ ಮಲೀನಾ ಯೋಜನೆಯನ್ನ ಇಲ್ಲಿಗೆ ತೆಗೆದುಕೊಂಡು ಬಂದರು. ಸಂಪೂರ್ಣ ಶಿರೂರಿಂದ ಕುಂದಾಪುರದವರೆಗೆ, ಸಂಪೂರ್ಣ ಶಿರೂರಿಂದ ಕುಂದಾಪುರದವರೆಗೆ ಮೀನುಗಾರರಿಗೆ ನಮಗೆ ಮೀನುಗಾರಿಕೆಯೇ ಮಾಡಬಾರದು. ಮೀನುಗಾರಿಕೆಯನ್ನು ನಂಬಿಕೊಂಡಂತ ಎಲ್ಲ ಮೀನುಗಾರರ ತಲೆಗೆ ಚಪ್ಪಡಿ ಎನ್ನುವಂತೆ ಕೆಲಸ ಮಾಡ್ತಾ ಇದ್ದಾರೆ ಮಲೀನಾ ಯೋಜನೆಯಿಂದ. ನಾವು ಇನ್ನೊಂದು ಅಮ್ಮ ರಾಷ್ಟ್ರೀಯ